ಮನವರಿಕೆ ಆಗ್ತಿದೆ. ಆದ್ರೂ ಆ ಮೆಣಸಿನ ತಿಮ್ಮನ ದೊಡನ ಮುಂದೆ ನೀನೇನು ಅಲ್ಲ. ಕಾಡ ನಡುವೆಯಲ್ಲಿರುವ ಸಿಂಹನಿಗೆ ತಿಮ್ಮನಗೌಡ ತಿಮ್ಮನಗೌಡ ಅಂತ ಹೇಳ್ತವ ನೀನು. ಅದೇ ತಿಮ್ಮನಗೌಡ ನಾನು. ನನ್ನನ್ನು ಮೆಣಸಿನ ಹಾಳ ಮಟ್ಟ ಹಾಕಲಿಕ್ಕೆ ಪೊಲೀಸ್ ಸ್ಟೇಷನ್ ಅನ್ನು ಮಾಡಿ 500 ಜನ ಪೊಲೀಸರನ್ನು ಇಟ್ಟಾಗ ಅದೇ ಪೊಲೀಸ್ ಸ್ಟೇಷನ್ ರಾತ್ರಿ ಸುಟ್ಟು ಬಂದು ನಾನೀಗ ಈ ತಡಸ ಕಾಡಿನ ಅಡವಿಯನ್ನು ಸೇರಿದ್ದೇನೆ. ತಡಸ ಕಾಡಿನ ಲಂಬಾಣಿ ತಾಂಡದಲ್ಲಿ ಅಡವಿ ಜನರ ಹತ್ತಿರ ನನ್ನ 1000 ಸೈನ್ಯ ಇದೆ. ಕ್ಷಿಪ್ರಪಡೆ ಅವರಿಗೆಲ್ಲ ನಾನು ಬೆಳೆದ ಉತ್ಪನ್ನದಲ್ಲಿ ಅವರಿಗೆಲ್ಲ ಅನ್ನ ಆಹಾರ ಸಾಕಿ ದೇಶಭಕ್ತಿಯಿಂದ ಅವರಿಗೆ ನಾನು ಅವರಿಗೆ ಒಂದು ತಯಾರಿಯನ್ನು ನಡೆಸಿ ಕ್ಷಿಪ್ರ ಪಡೆಯನ್ನು ಮಾಡಿ ಭಾರತ ದೇಶದ ದೇಶಭಕ್ತರನ್ನಾಗಿ ಬೆಳೆಸಿದ್ದೇನೆ. ಅವರ ಮೂಲಕ ನನ್ನ ದ್ವೇಷವನ್ನು ನನ್ನ ಈ ಧಾರವಾಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಬ್ರಿಟಿಷರ ಹುಟ್ಟಡಿಸದಿದ್ದರೆ ಮೆಣಸಿನ ಹಾಳ ತಿಮ್ಮನಗೌಡನೇ ಅಲ್ಲ. ನನ್ನ ತಂದೆ ತಾಯಿಗಳನ್ನು ಕೊಂದ ಆ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಇವರ ಸಹಾಯ ನನಗೆ ಅಗತ್ಯವಾಗಿ ಬೇಕು. ಇವರ ಸ್ನೇಹವನ್ನು ಸಂಪಾದಿಸಿ ನನ್ನ ತಂದೆ ತಾಯಿಗಳನ್ನು ಕೊಂದ ಆ ಬ್ರಿಟಿಷರ ವಿರುದ್ಧ ತೀರಿಸ್ಕೊಂಡಿದ್ದೀನಿ. ಇವಳು ಮಾತನಾಡುತ್ತಿರುವುದನ್ನು ನೋಡಿದರೆ ಇವಳನ್ನು ಯಾವುದೇ ನನ್ನ ಕ್ಷಿಪ್ರ ಪಡೆಯಲ್ಲಿ ಬೇಹುಗಾರಿಕೆಯ ನಾರಿಯನ್ನಾಗಿ ಉಪಯೋಗಿಸಿಕೊಳ್ಳಲು ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ